ಎಲ್ಲದಕ್ಕೂ ಟೈಮ್ ಬರ್ಬೇಕಂತ ಹೇಳಿ. ಇದು ತುಂಬಾ ಸ್ಕ್ಯಾರಿ ಫೀಲ್ ಕೊಡ್ತಾ ಉಂಟು. ಈಗ ರಿಷಭ್ ಶೆಟ್ಟಿ ಮತ್ತೆ ಜೂನಿಯರ್ ಎನ್ಟಿಆರ್ ಎಂತ ಜೂನಿಯರ್ ಎನ್ಟಿಆರ್ ಅವ್ರು ಬರ್ತಾರಂತೆ, ಹಾಗೆ ನಿಲ್ಲಕ್ಕೆ ಹೇಳಿದ್ರು. ಹಾಗೆ ನೋಡ ಟೈಮ್ ಹೇಗೆ ಆಗ್ತದೆ ಗೊತ್ತಿಲ್ಲ. ನಾವು ಶೆಡ್ಯೂಲ್ ನಮ್ಮ ಪ್ಲ್ಯಾನ್ ಪ್ರಕಾರ ನಾವೀಗ ಇನ್ನೀಗ ಊಟಕ್ಕೆ ಆಗಬೇಕಾದ್ರೆ ಕೊಲ್ಲೂರಿಗೆ ರೀಚ್ ಆಗಬೇಕಂತಿತ್ತು. ನಮಗೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವ. ಇಲ್ಲಿ ಲೊಕೇಶನ್ ಭಾರಿ ಗಮ್ಮತ್ತುಂಟು, ತುಂಬ ಪೀಸ್ ಉಂಟು. ಒನ್ ಅವರ್ ಉಂಟು ಕೊಲ್ಲೂರಿಗೆ. ಹಾಂ, ಟೈಮ್ ಒಂದು ಅರೌಂಡು 1 ಆಯಿತು. ಈಗ ಮಹಾಪೂಜೆಗೆ ಆಗಬೇಕಾದ್ರೆ ಬರ್ಬೋದು, ನೋಡುವ. ಬಂದರೆ ವೀಡಿಯೋ ಹಾಕ್ತೇನೆ, ಇಲ್ಲದಿದ್ದರೆ ನಾವು ಕಂಟಿನ್ಯೂ ರೈಡ್. ನಮಸ್ಕಾರ. ಸೊ ವಿಡಿಯೋಗೆ ಬರ್ತಂತ ಗೊತ್ತಿಲ್ಲ. ರಿಷಭ್ ಸರ್ ಒಟ್ಟಿಗೆ ಫೋಟೋ ಎಲ್ಲ ತೆಗೆದು ಗಮ್ಮತ್ತಾಯ್ತು. ಅವ್ರು ಸ್ವಲ್ಪ ಅರ್ಜೆಂಟಲ್ಲಿ ಇದ್ರು. ಅವ್ರು ಮಾತಾಡಿದ್ರು, ಎಂತ ಹೇಳಿದ್ರು ಎಂತ ಹೇಳಿದ್ದು, ಹಾ ನೀವು ಒಮ್ಮೆ ತೆಗ್ದ್ರಲ್ಲ ಫೋಟೋ, ಇನ್ನು ಎಷ್ಟು ತೆಗಿದ್ದೀರಿ ಫೋಟೋ ಅಂತ ಕೇಳಿದ್ರು. ಗ್ರೂಪಲ್ಲಿ ತೆಗ್ದದ್ದು ಅವರು, ಭಾರಿ ಬ್ಯುಸಿ ಇದ್ರು, ಎಲ್ಲಿಯೋ ಶೂಟಿಂಗ್ ಇರಬೇಕಿನ್ನು. ಹಾಗೆ ಇನ್ನಿಗೆ ಇಲ್ಲಿ ಸ್ವಲ್ಪ, ಆಗ ನೀವು ಬರುವಾಗ ನೋಡಿದಾಗೆ ಸ್ವಲ್ಪ ಆಫ್ ರೋಡ್ ಉಂಟು. ವಾಟರ್ ಕ್ರಾಸಲ್ಲಿ ಒಂದೆರಡು ರೀಲ್ಸ್ ಎಂಥದ್ದು ಒಂದು ಶೂಟ್ ಮಾಡಿ ಇಲ್ಲಿಂದ ಊಟಕ್ಕೆ ಜೂಟ್ ಆಗೋದು. ಚಲೋ, ಹಾಗಾದ್ರೆ ಅಲ್ಲಿ ಸಿಗ್ತೇನೆ. ನೀವು ಪ್ಲೇಸ್ ಮಾತ್ರ ಬ್ಯೂಟಿ ಉಂಟು, ಬಟ್ ಅಲ್ಲಿ ವೇಸ್ಟೇಜ್ ಎಲ್ಲ ಅಲ್ಲಿ ಹಾಕಿದ್ದಾರೆ, ಯಾರು ಸಹ ಹಾಗೆ ಹಾಕಬೇಡಿ. ಒಂದು ಪ್ಲೇಸನ್ನು ಹಾಗೆ ಇಟ್ಟಿರಿ, ಚಂದ ಉಂಟು. ಸೊ ಇದು ನನ್ನ ಸರೌಂಡಿಂಗ್ ಪ್ಲೇಸ್, ಅದರಲ್ಲಿ ನಮ್ಮ ಬ್ಯೂಟಿ. ಎರಡು ಹಾರ್ಸ್ ಉಂಟು. ನಾವೀಗ ಇಲ್ಲಿಂದ ಡೈರೆಕ್ಟ್ ಇನ್ನು ನಾವು ಊಟದ ಹತ್ರ. ನಮಗೆ ಹೊಟ್ಟೆ ಹಸಿವಾಗಿದೆ, ಗಂಟೆ ನೋಡ್ಬೋದು, 2 ವಾರ ಅಲ್ಲ, 2.5 ಗಂಟೆ. ಸೊ ಇಲ್ಲಿಂದ ನಾವು ಊಟಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಕೊಲ್ಲೂರಿಗೆ ಹೋಗೋದು. ಬ್ರೋ ಬ್ರೋ ಬ್ರೋ, ಇಂಚೆ ಸೈಡ್ ಬಲ್ಲೆ ಬ್ರೋ ಪಾಸ್. KA19 ಸಬ್ಸ್ಕ್ರೈಬ್ ಮಾಡ್ಪುಳೆ, ಹೋಗೋಣ. ಇದು ಕೆಸರಿನ ಪಳ್ಳವೇ ಈಗ. ಭೂಮ್, ಹೊಟ್ಟೆ ಚುಮು 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 ಅಂತ ಐತೆ. ನೋ ವರೀಸ್, ಹಸಿವಾದಾಗ ಟೈಮಿಗೆ ನಾವು ಊಟ ಮಾಡಬೇಕು, ಇಲ್ಲದಿದ್ದರೆ ಒಂದು ಫ್ರಸ್ಟ್ರೇಷನ್ ಆಗ್ತದೆ. ಫ್ರಸ್ಟ್ರೇಷನ್ ಆದರೆ ನಿಮ್ಮ ಗಾಡಿ ಯಾವುದೇ ಗುಂಡಿಗಳನ್ನು ಲೆಕ್ಕಕ್ಕೆ ಇಡುವುದಿಲ್ಲ. ಇಡುವುದಿಲ್ಲ ಅಂತ ಹೇಳಿದರೆ ನಿಮಗೆ ಗುಂಡಿಗಳು ಕಾಣುವುದೇ ಇಲ್ಲ, ಒಮ್ಮೆ ಹೋಗು ಅಂತೇಳಿ ಕಾಣ್ತದೆ. ಸೊ ಹಾಗೆ ತಟ 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 ಅಂತ ಹಾಕಿಕೊಂಡು ಬಂದೆವು. ಇನ್ನು ಕೊಲ್ಲೂರಿಗೆ 10 ಕಿಲೋಮೀಟರ್ ಇರೋದು. ರೋಡ್ ಕೂಡ ಖರಾಬಾದ ರೋಡು. ಹೋಗ್ಲಿಕ್ಕೆ ಮಂಡೆ ಬಿಸಿ ಆಯಿತು, ಲಟ 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 ಅಂತ ಹಾಕಿಕೊಂಡು ಬಂದೆ. ಟೈಮ್ 3 ಆಯಿತು, ತಿಥಿ ಊಟ ಜಡ್ಕಲ್. ಅಣ್ಣ ಎಲ್ಲಿಂದ ಬರೆದು? ಕೊಲ್ಲೂರು, ಹೊಸನಗರ, ಶಿವಮೊಗ್ಗ. ಓ, ಶಿವಮೊಗ್ಗಕ್ಕೆ ಇನ್ನೂ 136 ಕಿಲೋಮೀಟರ್. ಹಾಗಾದರೆ ರೀಚ್ ಆಗ್ಬೋದು, ಒಂದು 6 ಆಗ್ಬೋದು ನಾವು. ಸೊ ಏನಾದರೂ ಇವತ್ತಿನ ಒಂದು ಟೈಮ್ ಭಾರಿ ಒಳ್ಳೆಯದುಂಟು. ನಾನು ಅವತ್ತೊಮ್ಮೆ ಹೇಳಿದ್ದೆ ವ್ಲಾಗಲ್ಲಿ, ಎಲ್ಲದಕ್ಕೂ ಟೈಮ್ ಬರಬೇಕಂತೇಳಿ. ನೋಡಿ, ಇವತ್ತು ರಿಷಭ್ ಶೆಟ್ಟಿಯನ್ನು ಕೂಡ ಮೀಟ್ ಆಗಲಿಕ್ಕೆ ಒಂದು ಟೈಮ್ ಬಂದಿದೆ.
ನಾವು ಅಂತವರನ್ನೆಲ್ಲ ಮೀಟ್ ಮಾಡ್ಲಿಕ್ಕೆ ಉಂಟು. ವೈಟ್, ಇಲ್ಲದ್ರೆ ನೀರು ಅಟ್ಟಿಸಿದ್ದ. ಈಗ ಅಂತವರನ್ನೆಲ್ಲ ಮೀಟ್ ಮಾಡುವ ಭಾಗ್ಯ ಉಂಟಂತ ಹೇಳಿ ಮೈಂಡ್ ಅಲ್ಲಿ ಆಗ್ತಿತ್ತು ಕೆ ಜಿ ಎಫ್ ಮೂವಿ ಎಲ್ಲ ನೋಡುವಾಗ. ಬಟ್ ದಟ್ ಟೈಮ್ ಅಂತ ಹೇಳ್ತಾರಲ್ಲ. ನಾವೀಗ ಕೊಲ್ಲೂರು ಟೆಂಪಲ್ನ ಹತ್ರ ಊಟ ಮಾಡಿದ್ದು. ಅಲ್ಲಿ ಪಾಕಶಾಲೆ ಅಂತೇಳಿ ಒಂದಿತ್ತು, ಅಲ್ಲಿ ಹೋಗಿ ಊಟ ಮಾಡಿದ್ದು. ಅಂದರೆ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಕಾಣ್ತದೆ. ಲೆಟ್ಸ್ ಗೋ ಬಾಯ್. ಕೊಡಚಾದ್ರಿ ಅಂತೆ ಅದು, ನೋಡ್ಬೋದು ನೀವು. ಒಳ್ಳೆ ವ್ಯೂ, ನೈಸ್ ಒನ್. ರೋಡು ಒಳ್ಳೆದಿದ್ರೆ ಸಾಕಂತ ಹೇಳ್ತಾ. ಸೊ ಹೊಟ್ಟೆ ತುಂಬ ಊಟ ಮಾಡಿದ್ದೇನೆ, ನಿದ್ದೆ ಮಾಡಬಾರ್ದು. ಬಟ್ ಈ ಥರದ ಒಂದು ಘಾಟಲ್ಲಿ ನಾನು ಹೋಗಲಿಲ್ಲ ಕಡಿಮೆ. ಇದು ತುಂಬ ಸ್ಕ್ಯಾರಿ ಫೀಲ್ ಕೊಡ್ತಾ ಉಂಟು. ರೋಡ್ ಮೆಸ್ಸಿ ಉಂಟು, ಊಟ ಮಾಡಿದಾಗ ಸ್ಲೋ ಬಿಡ್ತಾ ಇದ್ದೇನೆ. ಬಿಕಾಸ್ ಇದು ಆಗ್ತಾ ಇಲ್ಲ, ಈ ಘಾಟ್ ಸ್ವಲ್ಪ ಡೇಂಜರ್ ಅಂತ ಕಾಣ್ತಾ ಉಂಟು ನನಗೆ. ವಾವ್, ನೈಸ್ ಫೋಟೋ ಫೋಟೋ. ಇಲ್ಲ ಇಲ್ಲ, ತುಂಬ ಕೇರ್ಫುಲ್ ಬೇಕು ಈ ರೋಡಲ್ಲಿ. ಕೊಡಚಾದ್ರಿ ಮೀಸಲು ಅರಣ್ಯ ಅಣ್ಣ.